Hi all, welcome back to my channel. Welcome to another vlog. This continuation last vlog. Ito nan helta idadralli now Bangalore horteu chikappa chikama chicken maglu ellaru idru anta. So now ee time hortidu via Charmadi ghatiyagi. Yavaglu now Shiradi agi hogteve but ee time alli salpa views ella olle irtade nodlikke anta ee road na now decide madidevu. ನಾವಿಲ್ಲಿ ಹತ್ರ ಬರೋವಾಗನೇ ಟೈಮ್ ಒಂದು 12:31 ಆಗಿತ್ತು. ನಾವು ತಿಂಡಿ ಹೋಟೆಲಲ್ಲಿ ತಿಂದ್ಕೊಂಡು ಹೊರಟಿದ್ದು. ಬಟ್ ಈ ಟೈಮಲ್ಲಿ ಈ ವ್ಯೂ ನೋಡಿ ಹೇಗಿದೆ ಅಲ್ಲ, ಎಲ್ಲಿ ನೀವು ಎಷ್ಟು ದೂರ ನೋಡ್ತೀರಾ ಅಷ್ಟು ದೂರ ಬೆಟ್ಟ, ಆ ಬೆಟ್ಟಗಳ ಮಧ್ಯೆ ಒಂದು ನದಿ, ಬೆಟ್ಟದಿಂದ ಹರಿಯೋ ನದಿ, ಹಾಗೆ ಹಿಮ, ಲೈಟಾಗಿ ಮಳೆ ಬರ್ತಾಯಿತ್ತು, ಮತ್ತು ಆ ಗಾಳಿ, ಕಲರ್, ನೀವು ಆ ಕಲರ್ ವೇರಿಯೇಷನ್ ನೋಡ್ಬೋದು. ಹಗಲಲ್ಲಿ ಬೆಸ್ಟ್ ಟೈಮ್ ಚಾರ್ಮಾಡಿ ಘಾಟಿ, ಅದು ಬೆಳಗ್ಗೆ ಬಂದರೆ ತುಂಬ ಬೆಸ್ಟ್. ನಾವು ಬರುವಾಗ ಮಧ್ಯಾಹ್ನ ಆಗಿತ್ತು, ಆದರೂ ಈ ವೆದರಲ್ಲಿತ್ತು. ನೀವು ನೋಡಿದ್ರೆ ಅಲ್ಲಿ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಬಟ್ ನಾವಲ್ಲಿ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಲಿಲ್ಲ, ಜಸ್ಟ್ ಆ ವ್ಯೂಸ್ ಎಲ್ಲ ನೋಡಿ ನೆಕ್ಸ್ಟ್ ನಾವು ಕಂಟಿನ್ಯೂ ಮಾಡಿದೆವು ಜರ್ನಿ. ನಾನು ಹೇಳಿದೆ ಟೈಮ್ ಒಂದು 12:30 ಇಲ್ಲ 1 ಗಂಟೆ 1:30 ಈ ಟೈಮಲ್ಲಿ ಇದ್ದೇವೆ ನಾವಲ್ಲಿ. ಬಟ್ ನೀವು ನೋಡ್ತಾ ಇದ್ದರೆ ರೋಡೇ ಕಾಣಿಸೋದಿಲ್ಲ, ಅಷ್ಟು ಹಿಮ. ಹಾಂ, ಕ್ಯಾನ್ ಯು ಬಿಲೀವ್? ಹಾಗಿದ್ರೆ ನಾವು ಅರ್ಲಿ ಮಾರ್ನಿಂಗ್ ಬಂದಿದ್ದರೆ ಇನ್ನೂ ಹೇಗಿರ್ತಾಯಿತ್ತಲ್ಲ ವ್ಯೂಸ್ ಎಲ್ಲ. ನಂಗೆ ಅದು ನೆನೆಸಿಯೇ ಒಂಥರ ಖುಷಿ ಆಯಿತು. ಬಟ್ ಅಷ್ಟು ಬೇಗ ಹೊರಡಲಿಕ್ಕೆ ಆಗೋದಿಲ್ಲ, ಈ ಮಕ್ಕಳೆಲ್ಲ ಇರುವಾಗಂತೂ ಸಾಧ್ಯವೇ ಇಲ್ಲ. ನೋಡಬೇಕು ಸಮ್ ಟೈಮ್ ಯಾವಾಗಾದರೂ. ಸೊ ಇದು ಆ ದಾರಿ, ಇಲ್ಲಿಂದ ನಾವು ಕೊಟ್ಟಿಗೆಹಾರ, ಮೂಡಿಗೆರೆ, ನಂಗೆ ಅದು ಕರೆಕ್ಟಾಗಿ ಗೊತ್ತಿಲ್ಲ ದಾರಿ. ಹೀಗೆ ಬಂದು ನಾವು ಹಾಸನಕ್ಕೆ ಜಾಯ್ನ್ ಆಗ್ತೇವೆ. ಹಾಸನದ ಹತ್ರನೇ, ಹಾಸನ ಜಸ್ಟ್ ಪಾಸ್ ಆದ ತಕ್ಷಣ ಈ ಜಲದಿ ಡಾಬಾ ಅಂತ ಇದೆ. ಇದು ನಮ್ಮದು ಗೋ ಟು ಡಾಬಾ. ನಾವು ಯಾವಾಗೆಲ್ಲ ಬ್ಯಾಂಗ್ಳೂರ್ ಟು ಮ್ಯಾಂಗ್ಳೂರ್ ಇಲ್ಲ ಮ್ಯಾಂಗ್ಳೂರ್ ಟು ಬ್ಯಾಂಗ್ಳೂರ್ ಟ್ರಾವೆಲ್ ಮಾಡ್ತೇವೆ, ತುಂಬ ರೇರ್ ನಾವು ಬೇರೆ ಡಾಬಾದಲ್ಲಿ ಊಟ ಮಾಡೋದು. ನಮಗಿಲ್ಲಿದು ಫುಡ್ ಸರ್ವಿಸ್ ಎಲ್ಲ ತುಂಬ ಇಷ್ಟ, ತುಂಬ ಒಳ್ಳೆ ಡಾಬಾ. ಇದು ಹೆಸರು ಅಷ್ಟಾಗಿ ಕಾಣಿಸ್ತೇ ಇರ್ಬೋದು, ಬಟ್ ಇಲ್ಲಿ ಒಂದೆರಡು ಲ್ಯಾಂಡ್ ಮಾರ್ಕ್ಸ್ ಇದೆ. ಸೊ ಅದನ್ನು ತೋರಿಸ್ತೇನೆ ನಾನು ಫಸ್ಟ್. ಒಂದು ಹೋಟೆಲ್ ತಾವರೆ ಅಂತ ದೊಡ್ಡದಾಗಿ ಬೋರ್ಡ್ ಹಾಕಿದ್ದಾರೆ ನೋಡಿ, ಜಲದಿ ಅಂತ ಚಿಕ್ಕದಾಗಿದೆ ಅಲ್ಲಿ. ಸೊ ಇನ್ನೊಂದು ಮಾರ್ಕ್ ಅಂದರೆ ಇಲ್ಲಿ ಒಂದು ಸ್ಕೂಲ್ ಹಾಸ್ಟೆಲ್ ಟೈಪ್ ಒಂದು ಇದೆ, ಅಂದರೆ ಇಂಟರ್ನ್ಯಾಷನಲ್ ಸ್ಕೂಲ್ ಟೈಪ್, ಇಲ್ಲಿ HKS ಅಂತ ಏನೋ. ಸೊ ಇದೊಂದು ಲ್ಯಾಂಡ್ ಮಾರ್ಕ್ ಅಂತ ಹೇಳ್ಬೋದು. ಯಾರಾದರೂ ಈ ದಾರಿಯಲ್ಲಿ ಬರ್ತಾಯಿದ್ರೆ ಒಂದ್ಸತಿ ಅಲ್ಲಿ ಫುಡ್ ಟ್ರೈ ಮಾಡಿ. ಸೊ ನಾವು ಫಸ್ಟ್ ಲಾಲಿಪಾಪ್, ಚಿಕನ್ ಲಾಲಿಪಾಪ್ ಇದೆಲ್ಲ ತಗೊಂಡೆವು. ಇದು ಶಿಲ್ಪ ಡ್ರೈ ಅಂತ, ಅಲ್ಲಿದು ಫೇಮಸ್, ಅಲ್ಲಿದು ಬೆಸ್ಟ್. ಹಾಗೆ ರೈಸ್ ಆ್ಯಂಡ್ ಮಟನ್ ಕರಿ ಮತ್ತು ಜೀರಾ ರೈಸ್ ಮತ್ತು ಚಿಲ್ಲಿ ಚಿಕನ್ ಇದೆಲ್ಲ ತಿಂದು ನಾವಲ್ಲಿಂದ ಹೊರಟು ಇದೀಗ ಬ್ಯಾಂಗ್ಳೂರ್ ಹೈವೇ. ಅಲ್ಲಿಂದ ಗೊತ್ತಿಲ್ಲ ಎಷ್ಟು ದೂರ ಅಂತ, ಬಟ್ ನಾವು ಮನೆ ಮುಟ್ಟೋವಾಗ ಅಂತೂ ತುಂಬ ಲೇಟ್ ಆಗಿತ್ತು. ನಾವು ಆ್ಯಕ್ಚುಲಿ ಊಟ ಮಾಡೋವಾಗೇ ಲೇಟ್ ಆಗಿತ್ತು. ಮನೆ ಮುಟ್ಟಿ ನಾವೆಲ್ಲ ರೆಸ್ಟ್ ಮಾಡಿ ನೆಕ್ಸ್ಟ್ ಡೇ ನಮ್ಮದು ಪ್ಲ್ಯಾನ್ ಇತ್ತು. ಸೊ ನೆಕ್ಸ್ಟ್ ಡೇ ಏನಾಯಿತು, ಬೆಳಗ್ಗೆ ನಾವೆಲ್ಲ ರೆಡಿಯಾಗಿ ಹೊರಟಿದ್ದು ಶಿವಾಜಿನಗರ ಹೋಗುವ ಅಂತ. ಸೊ ಇದು ಶಿವಾಜಿನಗರ ಏರಿಯಾ ಹೋಗ್ತಾ ನನಗೆ ಕವರ್ ಮಾಡ್ಲಿಕ್ಕೆ ಆಗಲಿಲ್ಲ. ಇಲ್ಲಿ ಫುಲ್ ಚೇಂಜ್ ಆಗಿದೆ, ಅಂದರೆ ನಾನು ಬಂದಿದ್ದು ತುಂಬ ಟೈಮ್ ಆಯಿತು, 2 ವರ್ಷದಲ್ಲಂತೂ ಬಂದೇ ಇಲ್ಲ, ಅದಕ್ಕಿಂತ ಮುಂಚೆ ಬಂದಿದ್ದು. ಬಟ್ ಈಗ ಕನ್ಸ್ಟ್ರಕ್ಷನ್ಸ್ ರೋಡ್ ಅದೆಲ್ಲ ಆಗ್ತಾ ಇರೋದ್ರಿಂದ ಅಲ್ಲಿ ತುಂಬ ತುಂಬ ಅದು ಫಸ್ಟೇ ಆ ಜಾಗ ತುಂಬ ರಶ್, ಯಾವಾಗಲೂ ತುಂಬ ರಶ್ ಇರೋದು ಆ ಏರಿಯಾದಲ್ಲಿ. ಬಟ್ ಈ ಟೈಮ್ ಮತ್ತೆ ಅದೆಲ್ಲ ಕೆಲಸ ಅಂತ ಇನ್ನೂ ವರ್ಸ್ಟ್ ಆಗಿತ್ತು, ರೋಡ್ ಸರಿ ಇರಲಿಲ್ಲ, ಮಳೆ ಬೇರೆ, ಅದರ ನಡುವಲ್ಲಿ ಸ್ವಲ್ಪ ಸ್ವಲ್ಪ ಮಳೆ, ಈ ಮಕ್ಕಳು, ಅಯ್ಯೋ ನಂಗೆ ಫುಲ್ ಕವರ್ ಮಾಡ್ಲಿಕ್ಕೆ ಆಗಲೇ ಇಲ್ಲ. ಇಲ್ಲಿ ತುಂಬ ಪರ್ಚೇಸ್ ಮಾಡಿದ್ರು ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲ, ನಾನೆಲ್ಲ. ಸೊ ಇದು ನೆಕ್ಸ್ಟ್ ಅಲ್ಲೆಲ್ಲ ನಮ್ಮದು ಶಾಪಿಂಗ್ ಮುಗಿಸ್ಕೊಂಡು ನಾವು ಹೋಗ್ತಾ ದಾರಿಯಲ್ಲಿ ದೊಡ್ಡ ಬಿಲ್ಡಿಂಗ್ ನೀವೇನು ನೋಡ್ತಾ ಇದ್ದೀರಾ, ಇದು ಅಟಲ್ ಬಿಹಾರಿ ವಾಜಪೇಯಿ ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಸೆಂಟರ್. ಎಷ್ಟು ದೊಡ್ಡದಲ್ಲ, ಯಾವುದೋ MNC ಕಂಪ್ನಿಗಳಿರ್ತದಲ್ಲ ಆ ಥರ ಬಿಲ್ಡಿಂಗ್ ಕಟ್ಟಿದ್ದಾರೆ, ಬರೀ ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಅಲ್ಲಿಂದ ನಾವು ನೆಕ್ಸ್ಟ್ ವಿಧಾನಸೌಧ ತೋರಿಸುವ ಅಂತ ಆಚೆಯಿಂದ. ಸೊ ಆ ಕಡೆ ನಾವು ಹೊರಟೆವು. ವಿಧಾನಸೌಧ ನೋಡಿರ್ತೀರ, ಆಲ್ಮೋಸ್ಟ್ ನೋಡದೆ ಇರೋರಿಗೆ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ. ನಾನು ಆ್ಯಕ್ಚುಲಿ ಅಷ್ಟು ಹತ್ತಿರದಿಂದ ಫಸ್ಟ್ ಟೈಮ್ ನೋಡಿದೆ, ಯಾಕೆ ನಾವು ಅದಕ್ಕೋಸ್ಕರನೇ ಅಂತ ಯಾವಾಗಲೂ ಹೋಗಲಿಲ್ಲ, ವಿಧಾನಸೌಧ ನೋಡಲಿಕ್ಕೇ ಹೋಗಬೇಕು ಅಂತ. ಅಥವಾ ನಾವು ಯಾವಾಗಲೂ ದಾರಿಯಲ್ಲೂ ನನಗದು ನೆನಪೇ ಇಲ್ಲ ನಾನು ವಿಧಾನಸೌಧ ನೋಡಿದ್ದು. ಸೊ ಇದು ವಿಧಾನಸೌಧಕ್ಕೆ ಹೋಗ್ತಾ ದಾರಿ, ಇನ್ನು ಸ್ವಲ್ಪ ಮುಂದೆ ಹೋದರೆ ನಿಮಗೆ ವಿಧಾನಸೌಧ ಸಿಗ್ತದೆ. ಅಲ್ಲಿವರೆಗೂ ಈ ವಿಡಿಯೋ ಇಷ್ಟವರೆಗಾದ್ರೂ ಯಾರಿಗಾದ್ರೂ ಲೈಕ್ ಆಗಿದ್ದರೆ ಪ್ಲೀಸ್ ವಿಡಿಯೋನಲ್ಲಿ ಲೈಕ್ ಮಾಡಿ, ಅದೇ ಥಮ್ಸ್ ಅಪ್ ಬಟನ್ ಪ್ರೆಸ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. So here it is, Vidhana Soudha. Ishtu doduddala, illinda illige ade kaanustade. ಹಾಗೆ ಒಂದು ಕ್ವಿಜ್, ಯಾರಿಗಾದರೂ ವಿಧಾನ ಸೌಧ ಯಾರು ಕಟ್ಟಿಸಿದ್ದು ಅಂತ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನನಗೆ ಗೊತ್ತು ನಿಮಗೆ ಗೊತ್ತಿದ್ರೆ ನೀವು ಹೇಳ್ಬೋದು, ಓಕೆನಾ. ನೆಕ್ಸ್ಟ್ ಅದರ ಅಪೋಸಿಟ್ ಕರ್ನಾಟಕದ ಹೈಕೋರ್ಟ್ ಇದೆ, ಅದು ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ ಯಾಕಂದರೆ ಅಷ್ಟೊಂದು ಮರಗಳಿಂದ ಅದು ಕವರ್ ಆಗಿದೆ, ಆದರೂ ಸ್ವಲ್ಪ ಕ್ಯಾಪ್ಚರ್ ಮಾಡಲಿಕ್ಕೆ ಟ್ರೈ ಮಾಡಿದೆ, ಕರ್ನಾಟಕ ಉಚ್ಚ ನ್ಯಾಯಾಲಯ. ಸೊ ಇದಾದಮೇಲೆ ಇದು ತುಂಬ ಗಾರ್ಡನ್, ತುಂಬ ಅಂದರೆ ತುಂಬ ದೊಡ್ಡ ಗಾರ್ಡನ್ ಇದೆ ಇಲ್ಲಿ. ಸ್ವಲ್ಪ ಮುಂದೆ ಬಂದರೆ ನೆಕ್ಸ್ಟ್ ವಿಧಾನಸೌಧದ್ದು ನೆಕ್ಸ್ಟೇ ಇರೋದು ಮಿನಿ ವಿಧಾನಸೌಧ, ಇದು ಹೊಸದಾಗಿ ಕಟ್ಟಿಸಿದ್ದು, ನೀವು ಫಸ್ಟ್ ಏನು ತೋರಿಸ್ತಿದೆ ಅದು ಹಳೆಯ ಬಿಲ್ಡಿಂಗ್. ಸೊ ಈಗ ಅಲ್ಲಿನ ಮತ್ತೆ ಮುಂದೆ ಬಂದರೆ ಇದು ಸಿಟಿ ಸಿವಿಲ್ ಕೋರ್ಟ್ ಅಂತ ಇದಕ್ಕೆ ಹೇಳ್ತಾರೆ, ಗ್ರೀನ್ ಕಲರ್ ಬಿಲ್ಡಿಂಗ್, ಏನು ಕ್ರೀಮ್ ಆ್ಯಂಡ್ ಗ್ರೀನ್ ಕಲರ್ ಬಿಲ್ಡಿಂಗ್ ನೋಡ್ತಾ ಇದ್ದೀರಾ ಅದು. ಇಲ್ಲಿಂದ ನೆಕ್ಸ್ಟ್ ನಾವು ಹೋಗಿದ್ದು ಶಾಪಿಂಗ್ಗೆ, ಅದು ಚಿಕ್ಕಪೇಟೆಗೆ. ಇಲ್ಲಿ ಪಾರ್ಕಿಂಗ್ ಲಾಟ್ ಏನಿದೆ ಇಲ್ಲಿ ನಾವು ಕಾರ್ ಪಾರ್ಕ್ ಮಾಡಿ ಹೋಗಿ ಸ್ಯಾರೀಸ್ ಎಲ್ಲ ಪರ್ಚೇಸ್ ಮಾಡಲಿಕ್ಕಿತ್ತು ಚಿಕ್ಕಮ್ಮನಿಗೆ, ಸೊ ತಂಗಿಗೆ ಲೆಹೆಂಗಾ ಪರ್ಚೇಸ್ ಮಾಡಿದ್ಲು. ಸೊ ಅದೆಲ್ಲ ಆಗಿ ನಾವು ಹೊರಟೆವು, ನಂಗೆ ಅಲ್ಲಿ ಕವರ್ ಮಾಡ್ಲಿಕ್ಕೆ ಆಗಲಿಲ್ಲ, ಮಗು ನಾನು ಎತ್ಕೊಂಡಿದ್ದೆ, ಸೊ ನನಗೆ ಅದು ವೀಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ. ಅಲ್ಲಿ ಇನ್ನೊಂದು ಸತಿ ಮಾಡ್ತೇನೆ, ತೋರಿಸ್ತೇನೆ ಚಿಕ್ಕಪೇಟೆನ. ಸೊ ಇದು ಹೋಗ್ತಾ ದಾರಿ ನಮಗೆ ಇಲ್ಲಿನ ನೆಕ್ಸ್ಟ್ ಇಲ್ಲ, ನಾವು ಸೀದಾ ಮನೆಗೆ ಹೋದ್ವಿ ಆವತ್ತು, ಏಕೆಂದರೆ ಸ್ವಲ್ಪ ಲೇಟಾಗಿತ್ತು ಮನೆಗೆ ಹೋಗಿದ್ವಿ. ಇದು ನೆಕ್ಸ್ಟ್ ಡೇದು ವೀಡಿಯೋ ನಾನು ತೋರಿಸ್ತಾ ಇರೋದು, ಕ್ಲಿಪ್ಪಿಂಗ್ಸ್ ಎಲ್ಲ ಅಂದರೆ ದಿನದ ನಾನು ಕವರಪ್ ಮಾಡಿದ್ದೇನೆ. ಈಗ ನಾವು ಹೋಗ್ತಾ ಇರೋದು ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ. ನೈಟ್ ಟೈಮ್ ಇದು ನೋಡಲೇಬೇಕು, ಹಗಲಲ್ಲಿ ನೀವು ಎಷ್ಟೇ ನೋಡಿ ಫುಲ್ ನೋಡಿ, ಬಟ್ ನೈಟಲ್ಲಿ ನೀವು ನೋಡ್ತಿರಲ್ಲ ಲೈಟಿಂಗ್ಸ್, ಎಷ್ಟು ದೊಡ್ಡ ಏರ್ಪೋರ್ಟ್, ಆಚೆಯಿಂದ ಇದು ನೋಡಲೇಬೇಕು ಪ್ರತಿಯೊಬ್ಬರು ಬ್ಯಾಂಗ್ಳೂರಿಗೆ ವಿಸಿಟ್ ಮಾಡೋರು. ಸೊ ಇದು ಔಟ್ಲುಕ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ, ಲೈಟಿಂಗ್ಸ್ ಎಲ್ಲ ತುಂಬ ಖುಷಿ ಆಗ್ತದೆ, ಈ ಲೈಟಿಂಗ್ಸ್ ಎಲ್ಲ ನೋಡಲಿಕ್ಕೆ ತುಂಬ ವೈಬ್ರೆಂಟಾಗಿ ಕಾಣಿಸ್ತದೆ. ಇದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಸೊ ಇದು ಒಳಗಡೆ ಅಂದರೆ ಅಲ್ಲಿ ಎಲ್ಲಿವರೆಗೂ ಹೋಗ್ಬೋದು ಅಲ್ಲಿವರೆಗೂ ನಾನು ಹೋಗಿ ಸ್ವಲ್ಪ ತೋರಿಸ್ತೇನೆ, ಕವರ್ ಮಾಡಿದ್ದೇನೆ ಸ್ವಲ್ಪ ನೋಡಿ. ಇಲ್ಲಿಂದ ಈ ರೋಡ್ನ ಕ್ರಾಸ್ ಮಾಡಿ ಆಚೆ ಹೋದರೆ ಅಲ್ಲಿವರೆಗೂ ವಿಸಿಟರ್ಸ್ಗೆ ಅಲೌ ಮಾಡ್ತಾರೆ, ಅಂದರೆ ಬರೀ ನೋಡ್ಲಿಕ್ಕೆ ಬರೋರಿಗೆಲ್ಲ, ಏನು ಸೆಕ್ಯೂರಿಟಿ ಚೆಕಪ್ ಆ ಥರ ಏನೂ ಇಲ್ಲ, ಜಸ್ಟ್ ನೀವು ಮಾಸ್ಕ್ ವೇರ್ ಮಾಡಬೇಕು ಈ ಟೈಮಲ್ಲಿ ಅಷ್ಟೇ. ಸೊ ಇಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಒಂದು ಕೆಫೆ ಟೈಪ್ ಏನೋ ಇದೆ, ಅಂದರೆ ಒಂದು ಎರಡು ಮೂರು ಏನೋ ಇತ್ತು ಅಲ್ಲಲ್ಲಿ, ಸೊ ಇದೊಂದು ಕೆಫೆ. ಹಾಗೆ ಸ್ವಲ್ಪ ಮುಂದೆ ಹೋದರೆ ಇನ್ನೊಂದಿತ್ತು ಪಿಜ್ಜಾ ಅಥವಾ ಸ್ಯಾಂಡ್ವಿಚ್ ಏನೋ, ಅಂದರೆ ಬೇರೆ ಬೇರೆ ಟೈಪ್ ಇದು ಕೆಫೆಗಳದು. ಇದು ಅಲ್ಲಿ ನಾವು ಇಲ್ಲಿವರೆಗೂ ನಾವು ನೋಡ್ಬೋದು, ಅಲ್ಲಿ ಡಿಪಾರ್ಚರ್ ಅಂತ ಏನು ಬೋರ್ಡ್ ಹಾಕಿದಾರಲ್ಲ ಅಲ್ಲಿ ಹೋಗಿ ನೀವು ಹೋಗೋರಿದ್ರೆ ಅಲ್ಲಿ ಹೋಗಿ ಟಿಕೆಟ್ಸ್ ಕೊಟ್ಟು ಅಲ್ಲಿ ಒಳಗೆ ಅದೆಲ್ಲ ಅಲ್ಲಿರೋದು. ಸೊ ಇದು ಇಷ್ಟು ಆಚೆಯಿಂದ, ಇದು ಸ್ವಲ್ಪ ಹೊರಗಡೆ ಅಂದರೆ ಏರ್ಪೋರ್ಟಿದ್ದು ಲೆಫ್ಟ್ ಸೈಡಿಗೆ ಹೋಗೋ ದಾರಿ ಅದು, ನಾನು ಅದನ್ನು ತೋರಿಸ್ತೇನೆ. ಸೊ ಇಷ್ಟೇ, ಇಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದೆವು, ಅಂದರೆ ಫೋಟೋಸ್ ಅಫ್ಕೋರ್ಸ್ ವೀಡಿಯೋಸ್, ಅಲ್ಲಿ ಬಂದರೆ ತೆಗಿಲೇಬೇಕಲ್ಲ ಮಸ್ಟ್ ಫೋಟೋಸ್ ಎಲ್ಲ ವೀಡಿಯೋಸ್, ಹಾಗೆ ನಿಮಗೂ ನೋಡಿದಾಗ ಆಗ್ತದೆ ಅಂತ. ಇದು ನಾವು ಮತ್ತೆ ಹೊರಟಿದ್ದು ಒಂದು 5 ನಿಮಿಷ ಅಷ್ಟೇ ಅಲ್ಲಿ ಇದ್ದು, ನಾವು ಜಾಸ್ತಿ ಹೊತ್ತೇನು ಇರಲಿಲ್ಲ, ಅಲ್ಲಿ ಏನಂಥದ್ದು ನೋಡೋ ಅಂಥದ್ದು ಏನಿಲ್ಲ, ಜಸ್ಟ್ ಆ ಲೈಟಿಂಗ್ಸ್ ಎಲ್ಲ ನೋಡಬೇಕಷ್ಟೇ. ಅಲ್ಲಿಂದ ನಾವು ಮುಂದೆ ಹೋಗಿ ನಾನು ಹೇಳಿದಲ್ಲಿ ಇನ್ನು ಲೆಫ್ಟಲ್ಲಿ ಸ್ವಲ್ಪ ಇತ್ತು ನೋಡೋ ಅಂಥದ್ದು ಅಂತ, ಅಲ್ಲೂ ಅಷ್ಟೇ ಸ್ವಲ್ಪ ಕ್ಯಾಫೆಗಳು ಬೇರೆ ಬೇರೆ ಥರದ್ದು ಶಾಪ್ಸ್ಗಳೆಲ್ಲ ಇತ್ತು. ಈಗ ಅರೈವಲ್ಗೆ ಈ ಲೆಫ್ಟಲ್ಲಿ ಕಾರ್ಗಳೇನು ಹೋಗ್ತಾ ಇದೆಲ್ಲ ಅದೆಲ್ಲ ಅರೈವಲ್ ವೇ, ಅದು ಅಂದರೆ ಯಾರಾದರೂ ಬರೋರಿದ್ರೆ ಅವ್ರನ್ನ ರಿಸೀವ್ ಮಾಡೋದಕ್ಕೆ ಆ ಕಡೆ ಹೋಗಬೇಕು. ಈಗ ನಾವು ಹೋಗಿದ್ದು ಅದು ಡಿಪಾರ್ಚರ್ಗೆ ಅಷ್ಟೆ. ಸೊ ನೆಕ್ಸ್ಟ್ ನಾವು ಹೊರಟಿದ್ದು ಅಲ್ಲಿಂದ ಒನ್ ಆಫ್ ಅವರ್ ಫೇವ್ರೆಟ್ ರೆಸ್ಟೋರೆಂಟ್ಸ್ ಅಂತ ಹೇಳ್ಬೋದು, ಅದು ರಿಚಿ ರಿಚ್. ನಂದು ನೈಟ್ ಔಟ್ ವ್ಲಾಗ್ ನೀವು ಯಾರಾದರೂ ನೋಡಿದರೆ ಗೊತ್ತಿರ್ತದೆ, ನನಗೆ ತುಂಬ ಇಷ್ಟ ಇಲ್ಲಿದು ಫುಡ್. ಎಷ್ಟು ಟೈಮ್ ಹೋಗಿದ್ದೇವೆ ನನಗೆ ನೆನಪಿಲ್ಲ, ಅಷ್ಟು ಸರಿ ನಾವು ಇಲ್ಲಿ ಹೋಗಿದ್ದೇವೆ, ಎಷ್ಟು ಕಾರ್ಗಳು ನಿಂತಿತ್ತಲ್ಲ. ಹಾಗೆ ಇಲ್ಲೊಬ್ಬರು ತುಂಬ ಬ್ಯುಸಿ ಮೆನು ಓದೋದ್ರಲ್ಲಿ ಏನು ಆರ್ಡ್ರ್ ಮಾಡಲಿ ಅಂತ ತುಂಬ ಡೀಪಾಗಿ ನೋಡ್ತಾ ಇದ್ದಾರೆ, ಯಾಕಂದರೆ ಅಷ್ಟೊಂದು ವೆರೈಟೀಸ್ ಇದೆ ಅಲ್ಲಿ ಫುಡ್ ನಿಜ ಹೇಳಬೇಕಂದ್ರೆ. ಹಾಗೆ ಒಬ್ಬರು ಮೊಬೈಲಲ್ಲಿ ಬ್ಯುಸಿ ಇದ್ದಾರೆ, ಹಾಗೆ ಒಬ್ಬರು ಆಡೋದ್ರಲ್ಲಿ ಬ್ಯುಸಿ ಇದ್ದಾರೆ. ಅಕ್ಕ ಆರ್ಡ್ರ್ ಮಾಡಿದ್ದು ಪನ್ನೀರ್ ಪಾವ್ ಭಾಜಿ, ಹಾಗೆ ಚಿಕ್ಕಮ್ಮ ಆರ್ಡ್ರ್ ಮಾಡಿದ್ದು ಪನ್ನೀರ್ ಫ್ರ್ಯಾಂಕಿ, ಹಾಗೆ ಇದು ಪಿಜ್ಜಾ ತಂಗಿಗೆ ಇಷ್ಟ ಅಂತ. ನಾನು ನನ್ನ ಫೇವ್ರೇಟ್ ಪನ್ನೀರ್ ಸ್ಯಾಂಡ್ವಿಚ್, ಪನ್ನೀರ್ ಗ್ರಿಲ್ ಸ್ಯಾಂಡ್ವಿಚ್. ಇದು ಹಾಟ್ ಡಾಗ್, ವೆಜ್ ಹಾಟ್ ಡಾಗ್, ಇದನ್ನ ಸ್ಯಾಂಡ್ವಿಚ್. ಇದು ಚೀಸ್ ವಡಾಪಾವ್, ಚೀಸಿ ವಡಾಪಾವ್ ಏನೋ ಇತ್ತು ಹೆಸರು. ಹಾಗೆ ಇದು ರೆಗ್ಯುಲರ್ ವಡಾಪಾವ್. ಮತ್ತು ಮಕ್ಕಳಿಗಿಷ್ಟ ಫ್ರೆಂಚ್ ಫ್ರೈಸ್ ಅವ್ರಿಗೆ ಬೇಕೇ, ಎಲ್ಲಿ ಹೋದರು ತುಂಬ ಇಷ್ಟ, ತುಂಬ ಕ್ರಿಸ್ಪಿಯಾಗಿತ್ತು ಇದು. ಹಾಗೆ ಲಾಸ್ಟ್ ಫೈನಲ್ ಟಚ್ ಅಂತ ಡೆಸರ್ಟ್, ಅದು ಬ್ಲ್ಯಾಕ್ ಕರೆಂಟ್ ಇದು, ಹಾಗೆ ಇದು ಹಾಟ್ ಚಾಕ್ಲೇಟ್ ಫಜ್ ಮೇ ಬಿ, ನಂಗೆ ಕರೆಕ್ಟಾಗಿ ನೆನಪಿಲ್ಲ, ಯಾಕೆಂದರೆ ಅಲ್ಲಿ ಚಿತ್ರ ವಿಚಿತ್ರ ಹೆಸರು ಇರ್ತದೆ, ನೆನಪಿಟ್ಕೊಳ್ಳೋ ಅಂಥದ್ದು ಹೆಸರಿರೋದಿಲ್ಲ. ಸೊ ಅಲ್ಲಿಂದ ನಾವು ಹೊರಟಿದ್ದು ನಮ್ಮದು ರೆಗ್ಯುಲರ್ ರೋಡ್, ಅವ್ರಿಗೆ ತೋರಿಸುವ ಅಂತ ನಾವು ಡಾಕ್ಟರ್ ರಾಜ್ಕುಮಾರ್ ಮನೆ ಕಡೆಯಿಂದ ನೋಡಿ ಇದೆ ಲೆಫ್ಟಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಂದರೆ ಮುಂದೆ ಕಾಣಿಸ್ತಿದೆಯಲ್ಲ ಅದೇ, ಅವರಿಗೆ ತೋರಿಸುವ ಅಂತ ಆ ರೂಟಲ್ಲಿ ನಾವು ಹೋಗಿದ್ದು. ಸೊ ಇಲ್ಲಿಂದ ನೆಕ್ಸ್ಟ್ ಮನೆಗೆ ಹೋದೆವು. ಎಷ್ಟು ತುಂಬ ಹೊತ್ತಾಯಿತು, ಅದು ಒಂದು 10, ನನಗೆ ನಾವಲ್ಲಿ ಹೋಗಿದ್ದೆ 9 ಗಂಟೆ ಅಂತ ನಾನು ಹೇಳಿದೆ. ಸೊ 10:30 ಅಷ್ಟೊತ್ತೇನೋ ಆಗಿತ್ತು ನಾವು ಹೋಗುವಾಗ. ಸೊ ಹೋಗಿ ಮನೇಲಿ ರೆಸ್ಟ್ ಮಾಡಿ ನೆಕ್ಸ್ಟ್ ಡೇ ನಾವು ಹೊರಟಿದ್ದು ಮತ್ತೆ ಅವರಿಗೆ ಶಾಪಿಂಗ್ ಪರ್ಚೇಸ್ ಅಂತ ನಮ್ಮ ಮನೆ ಹತ್ರನೇ ಇರೋ ವಿಶಾಲ್ ಮೆಗಾ ಮಾರ್ಟ್. ನಾನು ತೋರಿಸ್ತೇನೆ, ಒಂದು 500 meters ಡಿಸ್ಟೆನ್ಸ್ ಇರ್ಬೋದೇನೋ, ನಂಗೆ ಕರೆಕ್ಟ್ ಗೊತ್ತಿಲ್ಲ, ಬಟ್ ತುಂಬ ಹತ್ತಿರ ನಮ್ಮ ಮನೆಗೆ, 5 ನಿಮಿಷದಲ್ಲಿ ನಡ್ಕೊಂಡು ಹೋಗ್ಬೋದು. ಕಾರ್ನರಲ್ಲೇ ಇರೋದು ವಿಶಾಲ್ ಮೆಗಾ ಮಾರ್ಟ್. ಸ್ವಲ್ಪ ಮಳೆ ಬರ್ತಿರೋದ್ರಿಂದ ಅದು ಬ್ಲರ್ ಅಂತ ಅನ್ನಿಸ್ತಾ ಇದೆ. ನಾನು ನಿಮಗೆ ಆಚೆ ಇಳಿದ ಮೇಲೆ ಕರೆಕ್ಟಾಗಿ ತೋರಿಸ್ತೇನೆ ಮಾರ್ಟ್ ಆಚೆಯಿಂದ ಯಾವ ಥರ ಇದೆ ಅಂತ. ನೋಡಿ ಇದೆ, ಇಲ್ಲಿ ಎಲ್ಲ ವಸ್ತುಗಳು ಸಿಗ್ತದೆ, ಅಂದರೆ ಪ್ರತಿಯೊಂದು ಸೆಕ್ಷನಲ್ಲಿ ಒಂದು 3 floors ಇದೆ, ಅಂದರೆ ಗ್ರೌಂಡ್, ಫಸ್ಟ್, ಸೆಕೆಂಡ್ ಫ್ಲೋರಲ್ಲಿ ಬೇರೆ ಬೇರೆ ಥರದ್ದು ಎಲ್ಲ ಐಟಮ್ಸ್ಗಳಲ್ಲಿ ಸಿಗ್ತದೆ. ಇಲ್ಲಿ ಕಿಡ್ಸಿಂದ ಹಿಡಿದು ಜೆಂಟ್ಸ್, ಲೇಡೀಸ್ ಯಾರಿಗೆ ಬೇಕು, ಹಾಗೆ ರೇಷನ್ಸ್ ಇವನ್ ಎಲ್ಲನೂ ಇಲ್ಲಿ ಸಿಗ್ತದೆ. ಟಾಪ್ಸ್ಗಳು ಈ ಸರಿ ತುಂಬ ಕಲೆಕ್ಷನ್ಸ್ ಇತ್ತು, ಮೋಸ್ಟ್ಲಿ ಹಬ್ಬ ಎಲ್ಲ ಬರ್ತಾ ಇತ್ತಲ್ಲ ಹಾಗೆ ಇರಬೇಕು, ತುಂಬ ವೆರೈಟಿ ಇತ್ತು ಟಾಪ್ಗಳದ್ದೆಲ್ಲ. ನಾವು ತಗೊಳ್ಳಿಲ್ಲ ಇಲ್ಲಿ, ಯಾಕೆಂದರೆ ಆಲ್ರೆಡಿ ನಾವು ಶಿವಾಜಿನಗರಲ್ಲಿ ಪರ್ಚೇಸ್ ಮಾಡಿದ್ದೇವಲ್ಲ, ಸೊ ಇಲ್ಲಿ ತಗೊಳ್ಳಿಲ್ಲ. ನೋಡುವಾಗ ಅದೊಂದು ಆಸೆ ಆಗ್ತದೆ ಅಲ್ಲ, ತಗೊಳ್ಳುವ ಇದು ಒಳ್ಳೆ ಉಂಟಲ್ಲ ಅಂತ ನಾನು ಮಾತಾಡ್ತಾ ಇದ್ದೆವು. ಸೊ ಇದು ಕೆಳಗೆ ಎಲ್ಲ ಫಸ್ಟ್ ಕಾಣಿಸೋದು ಲೇಡೀಸ್ ಸೆಕ್ಷನ್, ಎಲ್ಲ ಲೇಡೀಸ್ ಸೆಕ್ಷನ್, ಟಾಪ್ಸ್ ಇಲ್ಲ ಜೀನ್ಸ್ ಆಗಿರ್ಬೋದು, ನೈಟಿ, ಕುರ್ತಾಸ್, ಚೂಡಿದಾರ್ಸ್, ರೆಡಿಮೇಡ್ ಆರ್ ಇವನ್ ಪೀಸ್ಗಳೆಲ್ಲ ಇದು ನಾನು. ಹಾಗೆ ಅನಾರ್ಕಲಿ, ಗಾಗ್ರಾ ಆ ಸೆಟ್ಗಳೆಲ್ಲ, ಮತ್ತು ನೈಟಿ, ಲಾಸ್ಟಲ್ಲಿ ನೋಡ್ತಾ ಇದ್ದರೆ ಅದು ಚಪ್ಪಲ್ ಇದೆಲ್ಲ. ಸೊ ಇದು ಸೆಕೆಂಡ್ ಫ್ಲೋರಲ್ಲಿ, ನಾನು ಫಸ್ಟ್ ಫ್ಲೋರಿಗೆ ನನಗೆ ಕವರ್ ಮಾಡಲಿಕ್ಕೆ ಮರ್ತು ಹೋಯಿತು. ಇದು ಸೆಕೆಂಡ್ ಫ್ಲೋರಲ್ಲಿ ಎಲ್ಲ ಕಿಚನ್ ಐಟಮ್ಸ್, ನಿಮ್ದು ಏನು ಬೇಕು, ಕ್ರಾಕರೀಸ್, ಪ್ಲೇಟ್ಸ್ ಇಲ್ಲ ಕಪ್ಸ್, ಮಗ್ಸ್, ಯುಟೆನ್ಸಿಲ್ಸ್ ಎಲ್ಲ ಥರದ್ದು, ಅಂದರೆ ಸ್ಟೀಲ್, ಒಂದೊಂದು ಸರ್ತಿ ಕಬ್ಬಿಣದ್ದು ಇರ್ತದೆ. ಹೀಗೆ ತುಂಬ ವೆರೈಟಿ, ಮನೆಗೆ ನೀವು ಹೋಮ್ ಡೆಕೋರ್ ಐಟಮ್ಸ್ ಅಂಥದ್ದು ಇಲ್ಲಿ ಸಿಗ್ತದೆ, ಬ್ಯಾಗ್ಸ್ ಇದೆಲ್ಲನೂ ಇಲ್ಲಿದೆ. ತುಂಬ ಅಂದರೆ ತುಂಬ ವೆರೈಟೀಸ್ ಇರ್ತದೆ, ಹಾಗೆ ತುಂಬ ರೀಸನೇಬಲ್ ಪ್ರೈಸಲ್ಲಿ ಇದು ಸಿಗ್ತದೆ. ನಂಗದು ಹೇಳಲಿಕ್ಕೆ ಆಗೋದಿಲ್ಲ, ಒಂದು ಸರ್ತಿ ನೀವು ವಿಸಿಟ್ ಮಾಡಬೇಕು ಎಲ್ಲಿಯಾದರೂ ವಿಶಾಲ್ ಮಾರ್ಟ್ ಇದ್ದರೆ, ಇಲ್ಲ ಡಿ ಮಾರ್ಟು ಅಷ್ಟೇ, ತುಂಬ ರೀಸನೇಬಲ್ ಪ್ರೈಸಲ್ಲಿ ಸಿಗ್ತದೆ. ಇದು ಲಾಸ್ಟಲ್ಲಿ ನೀವೇ ನೋಡ್ತಾ ಇದ್ರಲ್ಲ ಅದೆಲ್ಲ ಗ್ರಾಸರಿ ಐಟಮ್ಸ್, ಅಲ್ಲಿ ನಿಮಗೆ ಗ್ರಾಸರೀಸ್ ಲೂಸ್ ಆರ್ ಪ್ಯಾಕೇಜ್ಡ್ ಎಲ್ಲ ಅಲ್ಲಿ ಸಿಗ್ತದೆ. ಸೊ ಇಲ್ಲಿ ಸ್ವಲ್ಪ ಆಲ್ಮೋಸ್ಟ್ ಪರ್ಚೇಸಿಂಗ್ ಎಲ್ಲ ಆಯಿತು. ಹಾಗೆ ಇಲ್ಲಿ ಸ್ವಲ್ಪ ನೀವು ನೋಡ್ತಾ ಇದ್ದರೆ ಕುಷನ್ಸ್, ಇದು ಈ ಪಿಲ್ಲೋಗಳು ಬರ್ತದಲ್ಲ ದಿವಾನ್ ಮೇಲೆ ಇಡ್ತಾರಲ್ಲ, ಚಿಕ್ಕ ಚಿಕ್ಕ ಪಿಲ್ಲೋ ಹೇಳ್ತಾರೆ, ಅದು 99 rupeesಗೆ ಇತ್ತು. ಎಷ್ಟು ಚೆನ್ನಾಗಿದೆ ಅಲ್ಲ ಕಲರ್ಫುಲ್ಲಾಗಿ, ಹಾಗೆ ತುಂಬ ಬಾಳಿಕೆ ಬರ್ತದೆ ಇದು, ತುಂಬ ಒಳ್ಳೇದಿರ್ತದೆ ಕ್ವಾಲಿಟಿ. ನಿಮ್ಗೆ ಅಷ್ಟು ಕಮ್ಮಿ ಕೊಡ್ತಾ ಇದ್ದಾರೆ ಅಂತ ಕ್ವಾಲಿಟಿಯಲ್ಲಿ ಏನೂ ಮೋಸ ಇರೋದಿಲ್ಲ, ನೀವು ನೋಡ್ಕೊಂಡು ತರಬೇಕು ಅಷ್ಟೇ. ತುಂಬ ಇದರಲ್ಲೂ ಅಷ್ಟೇ ವೆರೈಟಿಗಳಿರ್ತದೆ, ಹಾಗೆ ಪಿಲ್ಲೋಸ್ ಇರ್ಬೋದು ಇಲ್ಲ ಬೆಡ್ಶೀಟ್ಸ್, ಕವರ್ಸ್, ಅದು ಅಷ್ಟೇ ತುಂಬ ಒಳ್ಳೆ ಕ್ವಾಲಿಟಿದು, ತುಂಬ ಕಮ್ಮಿ ಬೆಲೆಗೆ ಇಲ್ಲಿ ಸಿಗ್ತದೆ. ನೀವು ಸರ್ಚ್ ಮಾಡಬೇಕು, ನಿಮ್ಗೆ ಹುಡುಕಬೇಕು ಯಾವ ಥರ ಬೇಕು ನಿಮಗೆ ಅಂತ. ಸೊ ಅಷ್ಟೇ ಇರೋದು, ತುಂಬ ಕಲೆಕ್ಷನ್ಸ್ ಇದೆ ಹೇಳ್ಬೋದು. ಇದು ಫಸ್ಟ್ ಫ್ಲೋರಿದು ಒಂದು ಓವರಾಲ್ ಲುಕ್ ಅಷ್ಟೇ. ಸೊ ಅದು ಮುಗಿಸ್ಕೊಂಡು ನಾವು ಹೊರಟಿದ್ದು ಇನ್ನೊಂದು ಕಡೆ, ನಮ್ಮದು ರೆಗ್ಯುಲರ್ ನಾವು ಬಟ್ಟೆ ತೆಕ್ಕೊಳ್ಳೋ ಅಂಗಡಿ, ಅಂದರೆ ಅದು ಪವಿತ್ರ ಟೆಕ್ಸ್ಟೈಲ್ ಅಂತ. ನಮಗೆ ಅದು ಫೇವ್ರೆಟ್ ಪ್ಲೇಸ್, ಮಕ್ಕಳಿಗಿರ್ಬೋದು ನಮಗಿರ್ಬೋದು, ಏನಾದ್ರು ತೊಗೋಬೇಕಂದ್ರೆ ನಾವು ಫಸ್ಟ್ ಪ್ರಿಫರ್ ಮಾಡೋದು ಇದೆ. ಅಲ್ಲಿ ತುಂಬ ಒಳ್ಳೆ ಅಣ್ಣ ಇದ್ದಾರೆ ಒಬ್ಬರು, ಫ್ಯಾಂಟಾಸ್ಟಿಕ್ ಬ್ರದರ್, ಅವರೇ ಸ್ಯಾರೀಸ್ ಬಟ್ಟೆ ಎಲ್ಲ ಚೆನ್ನಾಗಿ ತೋರಿಸ್ತಾರೆ. ನಿಮಗೆ ಎಷ್ಟು ಬೇಕು, ಯಾವ ಥರ ಬೇಕು ನೀವು ಅವ್ರಿಗೆ ಹೇಳಿದರೆ ಅವ್ರು ಅದೇ ಥರ ನಿಮಗೆ ಬಟ್ಟೆಗಳೆಲ್ಲ ತೋರಿಸ್ತಾರೆ. ತುಂಬ ಕಲೆಕ್ಷನ್ಸ್ ಇದೆ, ತುಂಬ ವೆರೈಟೀಸ್ ಇದೆ. ಒಂದು ಸತಿ ಇಲ್ಲಿ ವಿಸಿಟ್ ಮಾಡಿ, ಹಾಗೆ ಎಲ್ಲರೂ ವಿಶ್ ಮಾಡ್ತಾಯಿದ್ರು ನಿಮಗೆ. ಈಗ ಇನ್ನೊಂದಿದೆ ಫ್ಯಾಮಿಲಿ ವಿಶಿಂಗ್, ನೋಡಿ ಎಲ್ಲರೂ ಹಾಯ್ ಮಾಡ್ತಾಯಿದ್ದಾರೆ. ಇಲ್ಲೂ ಸ್ವಲ್ಪ ಒಳ್ಳೆ ಪರ್ಚೇಸ್ ಆಯಿತು. ಇಲ್ಲಿಂದ ಪರ್ಚೇಸ್ ಮಾಡಿಕೊಂಡು ನಾವು ನೆಕ್ಸ್ಟ್ ಮನೆಗೆ ಹೊರಟಿದ್ದು. ನೀವೆಲ್ಲ ನೋಡ್ತಾ ಇರ್ಬೋದು ಕಲೆಕ್ಷನ್ಸ್. ಇಲ್ಲೂ ಅಷ್ಟೇ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಎಲ್ಲ ಥರ ಬಟ್ಟೆಗಳಿಲ್ಲಿ ಸಿಗ್ತದೆ. ಈವನ್ ಸ್ಯಾರೀಸ್ ಅಷ್ಟೇ ತುಂಬ ರೀಸನೇಬಲ್ ಪ್ರೈಸ್ಗೆ, ಹಾಗೆ ತುಂಬ ಡಿಸ್ಕೌಂಟ್ ಕೊಡ್ತಾರೆ. ಆ್ಯಕ್ಚುಯಲ್ ಪ್ರೈಸ್ಗಿಂತ ತುಂಬ ಡಿಸ್ಕೌಂಟಲ್ಲಿ ನಿಮಗೆ ಕೊಡ್ತಾರೆ. ಒಂದು ಸತಿ ಇಲ್ಲಿ ವಿಸಿಟ್ ಮಾಡಿ, ಪವಿತ್ರ ಟೆಕ್ಸ್ಟೈಲ್ ಅಂತ. ಓಕೆ, ಇಲ್ಲಿ ಪರ್ಚೇಸ್ ಆದಮೇಲೆ ನಾವು ನೆಕ್ಸ್ಟ್ ಮನೆಗೆ ಹೊರಟೆವು. ಅದಾದಮೇಲೆ ಪ್ಲ್ಯಾನಿಂಗ್ ಏನೂ ಇರಲಿಲ್ಲ, ನೆಕ್ಸ್ಟ್ ಅವ್ರು ಹೊರಡೋದಿತ್ತು ಅಷ್ಟೇ. ಇದಿಷ್ಟೇ ಇವತ್ತಿನ ವೀಡಿಯೋ. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೇನೆ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡ್ಬೋದು. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್. ಬಾಯ್.